ಕ್ಷಣಗಳಲ್ಲಿ ಸಿದ್ದು ಸರ್ಕಾರದ ಸಂಪುಟ ವಿಸ್ತರಣೆ ನಡೆದಿದೆ. ಸರಳ ಸಮಾರಂಭಕ್ಕೆ ಈಗಾಗಲೇ ರಾಜ್ಭವನ ಗಾಜಿನ ಮನೆ ಸಜ್ಜಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದು ಸರ್ಕಾರದ ಸಂಪುಟ ವಿಸ್ತರಣೆ ಸರಳ ಸಮಾರಂಭಕ್ಕೆ ರಾಜ್ಭವನ ಗಾಜಿನ ಮನೆ ಸಜ್ಜಾಗಿದೆ. ಈಗಾಗಲೇ ರಾಜ್ಭವನಕ್ಕೆ ಸಂಭಾವ್ಯ ಸಚಿವರು ಆಗಮಿಸಿದ್ದಾರೆ. ಸಚಿವರಾಗುವ ಖುಷಿಯಲ್ಲಿ ಎಚ್ಎಂ ರೇವಣ್ಣ, ಆರ್ಬಿ ತಿಮ್ಮಾಪುರ, ಗೀತಾ ಮಹಾದೇವ್ ಪ್ರಸಾದ್ ಇದ್ದಾರೆ. ಕುಟುಂಬ ಸಮೇತರಾಗಿ ಈಗಾಗಲೇ ರಾಜ್ಭವನಕ್ಕೆ ಆಗಮಿಸಿದ್ದಾರೆ ಸಂಭಾವ್ಯ ಸಚಿವರು. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲ ವಿ ಆರ್ ಬಾಲಾರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ರಾಜ್ಭವನ ಮುಂಭಾಗ ಎರಡು ದೊಡ್ಡ ಎಲ್ಇಡಿ ಪರದೆಗಳು ಕೂಡ ಈಗಾಗಲೇ ಅಳವಡಿಕೆ ಮಾಡಲಾಗಿದೆ. ರಾಜ್ಭವನದ ಮುಂದೆ ಈಗಾಗಲೇ ಸಂಭಾವ್ಯ ಸಚಿವರ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ನೀವು ದೃಶ್ಯಗಳಲ್ಲಿ ಎಲ್ಲವೂ ನೋಡ್ತಾ ಇದ್ರೆ ಈಗಾಗಲೇ ರಾಜ್ಯಪಾಲರು ಕೂಡ ಆಗಮಿಸಿದ್ದಾರೆ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೂತನ ಸದಸ್ಯರನ್ನು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡಲು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಸನ್ಮಾನ್ಯ ರಾಜ್ಯಪಾಲರ ಅನುಮತಿಯನ್ನು ಕೋರುತ್ತೇನೆ. ಐ ಸೀಕ್ ದ ಕೈಂಡ್ ಪರ್ಮಿಷನ್ ಆಫ್ ದ ಆನರೇಬಲ್ ಗವರ್ನರ್ ಆಫ್ ಕರ್ನಾಟಕ ಟು ಕಮೆನ್ಸ್ ದ ಓತ್ ಟೇಕಿಂಗ್ ಸೆರೆಮನಿ ಫಾರ್ ಅಡಿಷನ್ ಆಫ್ ನ್ಯೂ ಮೆಂಬರ್ಸ್ ಟು ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ in Karnataka state. ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲಕ್ಕೆ ಶ್ರೀಯುತ ಎಚ್ ಎಂ ರೇವಣ್ಣ ಮತ್ತು ಶ್ರೀಯುತ ಆರ್ ಬಿ ತಿಮ್ಮಾಪುರ್ ಇವರುಗಳನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಹಾಗೂ ಶ್ರೀಮತಿ ಎಂ ಸಿ ಮೋಹನ್ ಕುಮಾರಿ ಇವರನ್ನು ರಾಜ್ಯ ಸಚಿವರು ಸ್ವತಂತ್ರ ಹೊಸದಾಗಿ ನೇಮಕ ಮಾಡಿರುತ್ತಾರೆ. ದ ಆನರೇಬಲ್ ಗವರ್ನರ್ ಹ್ಯಾಸ್ ಅಪಾಯಿಂಟೆಡ್ ಶ್ರೀ ಎಚ್ ಎಂ ರೇವಣ್ಣ ಆ್ಯಂಡ್ ಶ್ರೀ ಆರ್ ಬಿ ತಿಮ್ಮಾಪುರ್ ಆಸ್ ನ್ಯೂ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ್ಯಂಡ್ ಶ್ರೀಮತಿ ಎಂ ಸಿ ಮೋಹನ್ ಕುಮಾರಿ ಆಸ್ ನ್ಯೂ ಮಿನಿಸ್ಟರ್ ಆಫ್ ಸ್ಟೇಟ್. ಈಗ ನಾನು ಶ್ರೀಯುತ ಎಚ್ ಎಂ ರೇವಣ್ಣರವರನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ.
Now I invite Sri H.M. Revanna to the dais to take the oath of office and secrecy as a cabinet minister. ನಾನು ಎಚ್ ಎಂ ರೇವಣ್ಣ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಬದ್ಧದಲ್ಲೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಎಚ್ ಎಂ ರೇವಣ್ಣ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯದ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಆರ್ ಬಿ ತಿಮ್ಮಾಪೂರ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನದ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಆರ್ ಬಿ ತಿಮ್ಮಾಪೂರ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತೆರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. Thank you.
ಈಗ ನಾನು ಶ್ರೀಮತಿ ಎಂ ಸಿ ಮೋಹನ್ ಕುಮಾರಿ ಅವರನ್ನು ರಾಜ್ಯ ಸಚಿವರು ಸ್ವತಂತ್ರ ಪ್ರಭಾರವಾಗಿ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಎಂ ಸಿ ಮೋಹನ್ ಕುಮಾರಿ ಉರುಫ್ ಗೀತಾ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ರಾಜಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಮಲೆ ಮಹದೇಶ್ವರನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಎಂ ಸಿ ಮೋಹನ್ ಕುಮಾರಿ ಉರುಫ್ ಗೀತಾ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ರಾಜಮಂತ್ರಿಯಾಗಿ ನನ್ನ ಪರ್ಯಾಯ ಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ಕರ್ನಾಟಕ ರಾಜ್ಯದ ರಾಜ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಮಲೆ ಮಹದೇಶ್ವರನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ಸನ್ಮಾನ್ಯ ರಾಜ್ಯಪಾಲರ ಅನುಮತಿಯನ್ನು ಕೋರುತ್ತೇನೆ. ಐ ಸೀಕ್ ಪರ್ಮಿಷನ್ ಆಫ್ ದಿ ಆನರೇಬಲ್ ಗವರ್ನರ್ ಟು ಕನ್ಕ್ಲೂಡ್ ದ ಪ್ರೊಸೀಡಿಂಗ್ಸ್. ಈ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಎಂದು ನಾನು ಘೋಷಿಸುತ್ತೇನೆ. ಐ ಡಿಕ್ಲೇರ್ ದ ಸೆರೆಮನಿ ಕ್ಲೋಸ್ಡ್.
ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಕೊನೆಯ ವಿಸ್ತರಣೆ ಇದು. 3 ಜನ ನೂತನ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಜ್ಯಪಾಲ ವಿ ಆರ್ ವಾಲೋ ಪ್ರಮಾಣ ವಚನ ಬೋಧಿಸಿದ್ರು. ಚುನಾವಣೆಯಲ್ಲಿ ದೃಷ್ಟಿ ಇಟ್ಟುಕೊಂಡು ಸಿದ್ದು ಸಚಿವ ಸ್ಥಾನವನ್ನ ಇನ್ನೂ 3 ಜನಕ್ಕೆ ನೀಡಲಾಗಿದೆ. ಈ ಬಾರಿ ಕೂಡ ಅವರ ಆಪ್ತರಿಗೆ ಮಣೆ ಹಾಕಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಇನ್ನು 8 ತಿಂಗಳು ಬಾಕಿ ಇದೆ. ಲೆಟ್ಸ್ ಸಿ ಆ 8 ತಿಂಗಳಲ್ಲಿ ಯಾವ ಸಚಿವರು ಯಾವ ಎಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ನೀಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.